ಉಪ್ಪು ನೀರಿನ ಹಾವಳಿಯಿಂದ ಬರಡಾಗಿದ್ದ ಮಾಣಿಕಟ್ಟ ರೈತರ ಬದುಕನ್ನು ಹಸನಾಗಿಸುವ ಸದುದ್ದೇಶದಿಂದ ಕುಮಟಾದ ಲುಕ್ಕೇರಿ ಸೇತುವಿನಿಂದ ಮೊಸಳೆ ಸಾಲದವರೆಗೆ ನಿರ್ಮಾಣವಾಗುತ್ತಿರುವ ಬಹುಕೋಟಿ ವೆಚ್ಚದ ಕಾರ್ಲ್ಯಾಂಡ್ ನಿರ್ಮಾಣ ಕಾಮಗಾರಿ ಅಸಮರ್ಪಕವಾಗುತ್ತಿರುವ ಆರೋಪ ಕೇಳಿಬಂದಿದ್ದು ಕೋಟ್ಯಾಂತರ ರೂಪಾಯಿ ನೀರಿನಲ್ಲಿ ಹೋಮ ಮಾಡಿದಂತಾಗುತ್ತಿದೆ। ಹೌದು, ಕುಮಟಾ ತಾಲೂಕಿನ ಹಾಲನಗದ್ದೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಾಣಿಕಟ್ಟದಲ್ಲಿ 32 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ಕಾಮಗಾರಿ ಯೋಜನೆಯಂತಾಗುತ್ತಿಲ್ಲ ಎಂಬ ಆರೋಪ ವ್ಯಕ್ತವಾಗಿದೆ। ವರ್ಲ್ಡ್ ಬ್ಯಾಂಕ್ನ ಕೋಟಿಗಟ್ಟಲೆ ಹಣ ನೀರಿನಲ್ಲಿ ಹೋಮ ಮಾಡಿದಂತಾಗುತ್ತಿದೆ ಎಂಬುದು ಇಲ್ಲಿನ ರೈತರ ದೂರಾಗಿದೆ। ಹಾಗಂತ ಈ ಕಾರ್ಲ್ಯಾಂಡ್ ನಿರ್ಮಿಸುವ ಯೋಜನೆಯನ್ನು ಈ ಭಾಗಕ್ಕೆ ತರಲು ಮಾಣಿಕಟ್ಟ ರೈತರ ಒಕ್ಕೂಟದ ಮುಖಂಡ ದಿವಂಗತ ಸಿಆರ್ ನಾಯ್ಕ ಅವರ ಬಹು ವರ್ಷಗಳ ಶ್ರಮದ ಪ್ರತಿಫಲವಾಗಿದೆ। ಈ ಯೋಜನೆಯ ಸಮರ್ಪಕ ಅನುಷ್ಠಾನದಿಂದ ಆ ಭಾಗದ ರೈತರ ಬಾಳು ಹಸನಾಗಲಿ ಎಂಬುದು ಅವರ ಉದ್ದೇಶವಾಗಿತ್ತು। ಆದರೆ ಈ ಯೋಜನೆಯ ಕಾಮಗಾರಿ ಶುರುವಾಗುವ ಸಂದರ್ಭದಲ್ಲಿ ಸಿಆರ್ ನಾಯ್ಕ ಅವರು ಸ್ವರ್ಗಸ್ಥರಾದರು। ಹಾಗಾಗಿ ಈ ಯೋಜನೆ ಕಮಿಷನ್ ದುರಾಸೆಯ ರಾಜಕಾರಣಿಗಳ ಅಧಿಕಾರಿಗಳ ಪಾಲಾಗುವಂತಾಗಿದ್ದರಿಂದ ಯೋಜನೆಯಂತೆ ಈ ಕಾರ್ಲ್ಯಾಂಡ್ ಕಾಮಗಾರಿ ನಡೆಯುತ್ತಿಲ್ಲ ಎಂಬುದು ಬಹುತೇಕ ರೈತರ ಆರೋಪವಾಗಿದೆ। ಮಾಣಿಕಟ್ಟ ಗಜನೀಯ ಪ್ರದೇಶವಾಗಿದ್ದು ವರ್ಷದ 12 ತಿಂಗಳು ಉಪ್ಪು ನೀರು ಹರಿಯುವ ಪ್ರದೇಶವಾಗಿದೆ। ಮಳೆಗಾಲದಲ್ಲಿ ಕಾರ್ಲ್ಯಾಂಡ್ ಪೂರ್ತಿಯಾಗಿಯೇ ಮುಳುಗಿ ಹೋಗುತ್ತದೆ। ಈ ಕಾರ್ಲ್ಯಾಂಡ್ ಗೆ ನೀರಿನ ರಭಸವನ್ನು ತಡೆದುಕೊಳ್ಳುವ ಶಕ್ತಿ ಬೇಕಾಗುತ್ತದೆ। ಮಾಣಿಕಟ್ಟ ಗಜನೀಯ ಕಾರ್ಲ್ಯಾಂಡ್ ದಿವಂಗತ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿಯಾಗಿದ್ದ ಅವಧಿಯಲ್ಲಿ ನಿರ್ಮಾಣವಾಗಿದ್ದವು। ದೊಡ್ಡ ದೊಡ್ಡ ಕಲ್ಲುಗಳಿಂದ ಕಾರ್ಲ್ಯಾಂಡ್ ಪಿಚ್ಚಿಂಗ್ ನಿರ್ಮಿಸಲಾಗಿತ್ತು। ಹಾಗಾಗಿ 40 ವರ್ಷ ಕಳೆದರೂ ಅಳುಗಾಡದೆ ನಿಂತಿದ್ದವು। ಹೀಗಾಗಿ ಈ ಗಜನೀಯ ಕಾರ್ಲ್ಯಾಂಡ್ ಅನ್ನು 3 ಅಡಿಯಷ್ಟು ಎತ್ತರಿಸಬೇಕು ಹಾಗೂ ರಸ್ತೆಯನ್ನು ಇನ್ನೂ ವಿಶಾಲಗೊಳಿಸಬೇಕೆಂದು ರೈತ ಮುಖಂಡ ದಿವಂಗತ ಸಿಆರ್ ನಾಯ್ಕ ಒತ್ತಾಯಿಸುತ್ತಲೇ ಬಂದಿದ್ದರು। ಇದರ ಪರಿಣಾಮವಾಗಿ ಸುಮಾರು 7.80 ಕಿಲೋಮೀಟರ್ ಕಾರ್ಲ್ಯಾಂಡ್ ಕಾಮಗಾರಿ ಮಂಜೂರಿಯಾಗಿ 32 ಕೋಟಿ ಅನುದಾನವು ಬಿಡುಗಡೆಯಾಗಿದೆ। ಮಾಣಿಕಟ್ಟದಲ್ಲಿ ಸಮುದ್ರದ ಉಪ್ಪು ನೀರು ಕೃಷಿ ಜಮೀನಿಗೆ ನುಗ್ಗುವುದನ್ನು ತಡೆಗಟ್ಟಲು ಲುಕ್ಕೇರಿ ಸೇತುವೆಯಿಂದ ಮೊಸಳೆ ಸಾಲದವರೆಗೆ ಎನ್‌ಪಿಆರ್‌ಎಂಪಿ ವರ್ಲ್ಡ್ ಬ್ಯಾಂಕಿನಿಂದ 32 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬೃಹತ್ ಕಾಮಗಾರಿ ನಡೆಯುತ್ತಿದೆ। ಆದರೆ ಈಗ ಈ ಕಾರ್ಲ್ಯಾಂಡ್ ಅನ್ನು ಅವೈಜ್ಞಾನಿಕ ಮಾದರಿಯಲ್ಲಿ ನಿರ್ಮಿಸಲಾಗಿದೆ ಎಂಬ ಆರೋಪ ಕೇಳಿಬರುತ್ತಿದೆ। ಗಾರ್ಡನ್ ನಲ್ಲಿ ನಿರ್ಮಿಸುವಂತೆ ಚಿಕ್ಕ ಚಿಕ್ಕ ಜಲ್ಲಿ ಕಲ್ಲುಗಳನ್ನು ಹಾಕಿ ಕಬ್ಬಿಣದ ತಂತಿಯಿಂದ ಮೆಸ್ ಮಾಡಲಾಗಿದೆ। ನೋಡಲು ಸುಂದರವಾಗಿ ಕಂಡರೂ ಮಳೆಗಾಲದ ನೀರಿನ ರಭಸವನ್ನು ತಡೆದುಕೊಳ್ಳುವ ಶಕ್ತಿ ಈ ಕಾರ್ಲ್ಯಾಂಡ್ ಗೆ ಇರುವುದಿಲ್ಲ। ಕಬ್ಬಿಣದ ತಂತಿಯು ದಿನ ಕಳೆದಂತೆ ತುಕ್ಕು ಹಿಡಿದರೆ ಈ ಜಲ್ಲಿಕಲ್ಲು ಗಟ್ಟಿಯಾಗಿ ನಿಲ್ಲಲು ಯಾವುದೇ ಆಧಾರವಿಲ್ಲದೆ ನೀರಿಗೆ ಕೊಚ್ಚಿಕೊಂಡು ಹೋಗುವ ಸಾಧ್ಯತೆ ಅಧಿಕವಾಗಿದೆ। ಅಲ್ಲದೆ ಕಾರ್ಲ್ಯಾಂಡ್ನ ಒಂದು ಬದಿಗೆ ಮಾತ್ರ ಮೆಸ್ ಅಳವಡಿಸಲಾಗಿದೆ। ನದಿ ಹರಿಯುವ ಕಡೆ ನೀರಿನ ಒತ್ತಡವು ಜಾಸ್ತಿ ಇರುತ್ತದೆ, ಆ ಬದಿಯನ್ನು ಹಾಗೆ ಬಿಡಲಾಗಿದೆ। ರಸ್ತೆಯ ಎತ್ತರವನ್ನು ಹೆಚ್ಚಿಸುವ ಕಾರ್ಯ ಕೂಡ ಆಗಿಲ್ಲ। ಇದರಿಂದ ಮಳೆಗಾಲದಲ್ಲಿ ಉಪ್ಪು ನೀರು ಗಜನಿಗೆ ಸರಳವಾಗಿ ನುಗ್ಗಲಿದೆ। ಇದರಿಂದ ಕೃಷಿ ಚಟುವಟಿಕೆಗಳಿಗೆ ತೀರಾ ತೊಂದರೆಯಾಗಲಿದೆ। ಇನ್ನು ಕಾಮಗಾರಿಯ ನಿರ್ವಹಣೆಯ ಜವಾಬ್ದಾರಿ ವಹಿಸಿಕೊಂಡ ಇಂಜಿನಿಯರ್ಗಳು ಬೆಂಗಳೂರಿನಲ್ಲಿರುವುದರಿಂದ ಸ್ಥಳದಲ್ಲಿದ್ದು ಕಾಮಗಾರಿ ಪರಿಶೀಲಿಸುವ ಕಾರ್ಯವು ನಡೆಯುತ್ತಿಲ್ಲ। ಹಾಗಾಗಿ ಗುತ್ತಿಗೆದಾರರು ಬೇಕಾಬಿಟ್ಟಿ ಕಾಮಗಾರಿ ನಡೆಸುತ್ತಿರುವುದರಿಂದ ಕಾಮಗಾರಿ ಒಂದೆರಡು ವರ್ಷಗಳಲ್ಲಿಯೇ ಹೊಸ ಕಾರ್ಲ್ಯಾಂಡ್ ಶಿಥಿಲಗೊಂಡು ಕಾಮಗಾರಿಗೆ ಬಳಸಿದ 32 ಕೋಟಿ ರೂಪಾಯಿ ನೀರಿನಲ್ಲಿ ಹೋಮ ಮಾಡಿದಂತಾಗುತ್ತದೆ ಎಂಬುದು ರೈತರ ಆರೋಪವಾಗಿದೆ। ನಮ್ಮ ಉತ್ತರ ಕನ್ನಡ ಜಿಲ್ಲೆ ಕುಮಟಾ ತಾಲೂಕಿನ ಈ ಲುಕ್ಕೇರಿ ಇಂದ ಮೊಸಳೆ ಸಾಲವರೆಗಿನ 7.8 ಕಿಲೋಮೀಟರ್ ಕಾಮಗಾರಿ, ಕಾರ್ಲ್ಯಾಂಡ್ ರಸ್ತೆಯ ಕಾಮಗಾರಿ ಚಿಕ್ಕ ನೀರಾವರಿ, ಕರ್ನಾಟಕ ಸರ್ಕಾರದ ಚಿಕ್ಕ ನೀರಾವರಿ ಇಲಾಖೆ ಮುಖಾಂತರ ವರ್ಲ್ಡ್ ಬ್ಯಾಂಕ್ NCRMP ಯೋಜನೆಯಡಿಯಲ್ಲಿ ವರ್ಲ್ಡ್ ಬ್ಯಾಂಕ್ನಿಂದ 31.78 ಸಮೀಪ 32 ಕೋಟಿ ರೂಪಾಯಿ ಕಾಮಗಾರಿ, ಕಾರ್ಲ್ಯಾಂಡ್ ಕಾಮಗಾರಿ ಮಾಡಲಿಕ್ಕೆ ಸ್ಯಾಂಕ್ಷನ್ ಆಗಿದೆ। ಈ ಕಾಮಗಾರಿ ಅತ್ಯಂತ ಕಳಪೆಯಾಗಿ ಮಾಡಲಾಗಿದೆ। ಸಂಬಂಧಪಟ್ಟ ಇಲಾಖೆ ಮತ್ತು ಆ ಸಂಬಂಧಪಟ್ಟ ಏನು ಗುತ್ತಿಗೆದಾರರು, ಜಿಲ್ಲಾಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸಿ ಈ ಒಂದು ಕಾರ್ಲ್ಯಾಂಡ್ ರಸ್ತೆ ಮಾಡೋದಕ್ಕೋಸ್ಕರ ಸರಿಯಾದ ಒಂದು ಹಿತಾಸಕ್ತಿಯಿಂದ ಮಾಡ್ತಾ ಇಲ್ಲ, ಕಳಪೆ ಕಾಮಗಾರಿಯಿಂದ ಕೂಡಿದೆ ಈ ಒಂದು ಕಾಮಗಾರಿ। ನಮ್ಮ ಭಾಗದ ಹಿಂದಿನ ರೈತ ಮುಖಂಡರಾಗಿರತಕ್ಕಂಥ ಸಿಆರ್ ನಾಯ್ಕರ ಹೋರಾಟದ ಫಲವಾಗಿ
कोटि रूपाय सेंक्षन बंद कामगारी हंत कामगारिया नोड़े कामगारी पूर्ति कड़पे आगे कारण ऐन जिंक जिंक अल्यूमिनियम कोट अड़क बारीक मेस बारीक वायर मेस आ मेस सिलिकल तुम अली नम गजनिया तल फौंडेशन हाक आ फौंडेशन हाकितक मेस वायर क्रमेण वर्ष तपद्रे एर वर्ष तुक् आ तुक् ना अब बिकुट सिलेकल के गजनियल बु मत कार्लैंड हाकितक सिमेंट कल सिलेकल शिथिल व्यवस्था बंद अब कुसितक आ रीति अवैज्ञानिकरतक रस्ते कामगारी अत्यंत कड़पे आगे बे जिलाधिकारी गमन हि आड़पे कामगारी सरिया दिशेलो भाग रैतर के न्याय वादू नानु सी आर नायक परवा नान वादा याकंद्रे सी आर नायक पाप ही तीर हर कष्टपट तक योजना फलप्रद आगे रैतर के मुखातर वेदात योजने विचार नानु कामगारिया कड़पे आगे अतक वाद मंडने संबंध इलाके गमन हरसु कामगारिया सरिया इन असमर्पक कामगारी बगे केनरा प्लस वाहिनी के प्रतिक्रिये माजी शासक शारदा मोहन शेट्टी प्रकृति विकोप तड़ेयलु वर्ल्ड बैंक एनपीआरएमपि योजना माणिकट्ट गजनी प्रदेश के कार्लैंड निर्माण के 32 कोटि रूपाय अनुदान कामगारी सागिदे चिक्क नीरावरी इलाके यावुदे नुरित तंत्रज्ञर मेलुस्तुवारियल्लि कामगारी नडेयदे इरुवुदरिंद कोटि कोटि हण नीरिनल्लि होम माडलागुत्तिदे कळपे कामगारी नडेयुत्तिरुव बग्गे जिल्लाधिकारिगळु तनिखे नडेसि सूक्त क्रम कैगोंडु गुणमट्टद कामगारी आगुववरेगे हण पावति माडबारदु एंदु ಮಾಜಿ ಶಾಸಕರು ಜಿಲ್ಲಾಡಳಿತವನ್ನು ಆಗ್ರಹಿಸಿದ್ದಾರೆ ಇನ್ನು ಈ ಕಾಮಗಾರಿಯನ್ನು ಸಮರ್ಪಕವಾಗಿ ಪರಿಶೀಲಿಸುವವರಿಲ್ಲದೆ ಬೇಕಾಬಿಟ್ಟಿ ಸಾಗಿದೆ ರೈತರಿಗೆ ಅನುಕೂಲವಾಗುವ ಇಂತಹ ಬೃಹತ್ ಯೋಜನೆಯ ಹಣವನ್ನು ಗುಳುಬ್ ಮಾಡುವ ಅಧಿಕಾರಿಗಳ ವಿರುದ್ಧ ಸ್ಥಳೀಯ ಶಾಸಕರು ಜನಪ್ರತಿನಿಧಿಗಳು ಈ ಬಗ್ಗೆ ಗಮನಹರಿಸಿ ಯೋಜನೆ ಸಮರ್ಪಕವಾಗಿ ಅನುಷ್ಠಾನಗೊಳ್ಳುವಂತೆ ನೋಡಿಕೊಳ್ಳಬೇಕು ಎಂಬುದು ಈ ಭಾಗದ ರೈತರ ಒತ್ತಾಯವಾಗಿದೆ ಕೆನರಾ ಪ್ಲಸ್ ನ್ಯೂಸ್ ಕುಮಟಾ